ಸರಿ, ನೂಪುರ್ ಶರ್ಮಾ ಪ್ರಕರಣಕ್ಕೆ ತಕ್ಕ ಪ್ರತಿಭಟನೆ ನಡೀತಾ ಇದೆಯಲ್ಲ, ಅಲ್ಲಿ ಗಲಭೆಗಳನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪ ಕೂಡ ಮಾಡ್ತಾರೆ ಬಿಜೆಪಿ. ಗಲಭೆ ಮಾಡಬಾರ್ದು, ಶಾಂತಿಯುತವಾಗಿ ಪ್ರತಿಭಟನೆ ಮಾಡಬೇಕು. ಯಾರೇ ಪ್ರತಿಭಟನೆ ಮಾಡಿದ್ರು ಕೂಡ ಶಾಂತಿಯುತವಾಗಿರಬೇಕು. ಗಲಭೆಗಳನ್ನು ಮಾಡ್ತಕ್ಕಂಥದ್ದಾಗಲಿ ಅಥವಾ ಕಾನೂನು ಕೈ ತಗೊಳ್ಳೋದಾಗಲಿ ಯಾರೂ ಮಾಡಬಾರ್ದು. ಅದರಿಂದ ಅದಕ್ಕೆ ಅವಕಾಶ ಕೊಡ್ಬೋದು. ಕಾಂಗ್ರೆಸ್ ಬಿಜೆಪಿಯ ಬಿ ಟೀಮ್ ಕುಮಾರಸ್ವಾಮಿ ಅವರ ಆರೋಪ. ಈಗ ನಾವು ಈಗ ಅದಕ್ಕೆ ಅದ್ರ ಬಗ್ಗೆ ನಾನು ವ್ಯಾಖ್ಯಾನ ಮಾಡೋಕ್ಕೆ ಹೋಗಲ್ಲ. ನಾವು ಮೈನಾರಿಟಿ ಕಮ್ಯುನಿಟಿ ಕ್ಯಾಂಡಿಡೇಟ್ ಹಾಕಿದ್ದು, ಒಂದಿನ ಮುಂಚಿತವಾಗಿ ಹಾಕಿದ್ದು. ಅವ್ರು ಯಾಕೆ ಹಾಕಿದ್ರು, ಯಾಕ್ರಿ ಹಾಕಿದ್ರು ಅವರು? ಅವ್ರಿಗಿತ್ತ ಮೆಜಾರಿಟಿ ಇತ್ತ? ಸಿದ್ದರಾಮಯ್ಯ ಅವರ ಜಾತ್ಯತೀತ ಮುಖವಾಡ ಕಳಿಸಿದೀವಿ ಅಂತ. ನಾನು ಹೇಳೋದು ಕೇಳಪ್ಪ ಅಂದ್ರೆ ಅವ್ರು ಹೇಳದೇ ಹೇಳ್ತೀಯ ನೀನು? ಅವ್ರು ಹೇಳಿದ್ನ ಹೇಳಿದೆ ಸರ್. ಅವ್ರು ಹೇಳ್ದದ್ದು ಹೇಳ್ತಾರೆ ಅವ್ರಿಗೆ ಬಾಯಿ ಬಂದಾಗಿ. ನಾನೇನು ಹೇಳ್ತೀನಿ ಅಂದರೆ ಇದು ರೀಸನಬಲ್ ಅಲ್ವಾ? ನಮ್ಮ ಕ್ಯಾಂಡಿಡೇಟು ನಾವು ಒಂದಿನ ಮುಂಚಿತವಾಗಿ ಹಾಕಿದ್ದು. ಅವ್ರು ಸುಮ್ಮನೆ ಇರಬೇಕಾಗಿತ್ತು? ದೇವೇಗೌಡರು ಹಾಕಿದಾಗ ನಾವು ಹಾಕಿದ್ವ? ಯಾಕೆ ಹಾಕಿರ್ಲಿಲ್ಲ? ದೇವೇಗೌಡರು ಮಾಜಿ ಪ್ರಧಾನಿ, ರಾಜ್ಯಸಭೆಗೆ ಹೋಗಲಿ, ಬಿಜೆಪಿ ಗೆಲ್ಲಬಾರ್ದು ಅಂತ ಹಾಕಲಿಲ್ಲ ನಾವು ಕ್ಯಾಂಡಿಡೇಟ್ ಹಾಕಲಿಲ್ಲ. ಇವರು ಸುಮ್ಮನೆ ಇರಬೇಕಾಗಿತ್ತು. ಈ ಮತ್ತೆ ಬಿ ಟಿ ಮತ್ತೆ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದಾರೆ ಅವರು. ಸರ್ಕಾರ ರಚನೆ ಮಾಡಿದವ್ರು ಯಾರು? ಅವ್ರ ಜೊತೆ ಸೇರ್ಕೊಂಡು ಕೌಶಲ್ ಆರ್ಡರ್ ಬಿಲ್ ಸಪೋರ್ಟ್ ಮಾಡಿದವ್ರು ಯಾರು? ಮತಾಂತರ ಕಾಯ್ದೆ ಮಾಡಿದವ್ರು ಸಪೋರ್ಟ್ ಮಾಡಿದವ್ರು ಯಾರು? ನ್ಯೂಸ್ ಫಸ್ಟ್ ಪ್ರತಿಕ್ಷಣ.